ವೀಕ್ಷಕರಿಗೆ ಇವತ್ತು ನಾವು ದುಮ್ಮಾಡ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಸಂಕವ್ವ ಧನ್ಪಾಲ್ ಬೆಡ್ದೂರ್ ಅವ್ರ ಮನೆಯಲ್ಲಿದ್ದೇವೆ. ಅವರು ಅಧ್ಯಕ್ಷ ಸ್ಥಾನವನ್ನು ಸಹ ಸ್ವೀಕರಿಸಿಕೊಂಡಿದ್ದಾರೆ. ಅವರಿಗೆ ಈ ಗ್ರಾಮ ಪಂಚಾಯತಿಯಲ್ಲಿ ಚುನಾಯಿತರಾಗಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹುತ್ತೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಅವರಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಅದನ್ನು ಈ ಊರಿನ ಮಹಿಳೆಯರಾದಂಥವ್ರು ಯಾರಾದರೂ ನಡೆಸಿಕೊಳ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಸಂಕವ ಧನ್ಪಾಲ್ ಬೆಟ್ಟದೂರಿ. ತಾವ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ? ದುಮ್ಮಾಡ್ ಗ್ರಾಮ ಪಂಚಾಯತಿಯಿಂದ. ತಾವ ಯಾವ ಊರು ಯಾವ ವಾರ್ಡ್ನಿಂದ ಆಯ್ಕೆ ಆಗಿದೆ? ದುಮ್ಮಾಡ್ರಿ, ಊರು ದುಮ್ಮಾಡ್ರಿ, ಎರಡನೇ ವಾರ್ಡ್ ರೀ. ಎರಡನೇ ವಾರ್ಡ್ ಆಯ್ಕೆ ಆಗಿದೆ. ಎರಡನೇ ವಾರ್ಡಿಂದ ತಾವ ಆಯ್ಕೆಯನ್ನಾಗಿದ್ದೇನೆ. ಓಕೆ ಮೇಡಮ್, ಅವರ ಪರವಾಗಿ ಒಂದು ಎರಡು ಮಾತುಗಳನ್ನ ಅವರು ಸರ್ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಧನ್ಪಾಲ್ ಬೆಟ್ಟದೂರ್ ಅಂತೇಳಿ. ಸರ್, ಮೇಡಮ್ ಅವ್ರಿಗೆ ತಾವೇನಾಗ? ಅವರು ನಮ್ಮ ಪತ್ನಿ. ಸರ್, ಇದಕ್ಕಿಂತ ಮುಂಚೆ ತಾವೇನು ಮಾಡ್ಕೊಂಡಿದ್ದು? ಇದಕ್ಕಿಂತ ಮುಂಚೆ ನಾವು ಪಂಚಾಯತಿ 2005-10 ಒಂದು ಪೀರಿಯಡ್ ಮುಗಿಸಿ ಅಧ್ಯಕ್ಷ ಸ್ಥಾನದಾಗೂ ಅಧ್ಯಕ್ಷ ಸ್ಥಾನ ಮುಗಿಸಿದ್ದೀರಿ. ಸರ್, ಒಂದು ನಿಮ್ಮ ವಾರ್ಡಿನಲ್ಲಿ ಇದ್ದಂಥ ಒಟ್ಟು ಮತಗಳೆಷ್ಟು? ಒಟ್ಟು 649 ಮತಗಳು. ಅದರಲ್ಲಿ ನಮ್ಮ ಮನೆಯವರು 740 ಮತಗಳನ್ನು ತೊಗೊಂಡು ಆಯ್ಕೆ ಆಗಿದ್ದಾರೆ. ಈ 2ನೇ ವಾರ್ಡ್ನಲ್ಲಿ 3 ಜನ ಅಭ್ಯರ್ಥಿಗಳು, ಅದರಾಗ 2 ಪುರುಷರು, ಅದರಾಗ ಒಂದು ಜನರಲ್, ಒಂದು ಎಸ್ಟಿ ಪುರುಷ, ಒಂದು ಜನರಲ್ ಪುರುಷ, ಒಂದು ಅ ಕ್ಯಾಟಗರಿ ಮಹಿಳೆ. ಅದರೊಳಗೆ ಅಭ್ಯರ್ಥಿಗಳಾಗಿ 10 ಮಂದಿ 2ನೇ ವಾರ್ಡ್ನಾಗ ಅಭ್ಯರ್ಥಿಗಳಾಗಿದ್ದರು. ಅದರಲ್ಲಿ ಇವರು 3 ಜನ ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಇವರು 740 ಕ್ಯಾಟಗರಿಯಿಂದ ತೊಗೊಂಡಾರೆ. ಇವರ ಹಿಂಬಾಲ ಕಂಟೆಸ್ಟ್ ಮಾಡಿದವರು 3 ಜನ. 3 ಜನದಾಗ ಇವರೊಬ್ಬರು ಆಯ್ಕೆ ಆಗ್ಯಾರ 740 ತೊಗೊಂಡು. ಸರ್, ಅದೇ ರೀತಿ ಈಗ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರು ಅದೇ ರೀತಿ ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಸೊ ಮೇಡಮ್ ಅವರು ಯಾವ ರೀತಿ ಅನಿಸ್ತಾ ಇದೆ ಸರ್? ಒಳ್ಳೆ ಅಭಿಪ್ರಾಯ. ಜನಕ್ಕೆ ಒಳ್ಳೇದು ಮಾಡಬೇಕು, ಸರ್ವಿಸ್ ಕೊಡಬೇಕು, ಗ್ರಾಮದ ಅಭಿವೃದ್ಧಿ ಮಾಡಬೇಕು ಗ್ರಾಮದ್ದು ಅನ್ನೋ ಅಭಿಪ್ರಾಯಕ್ಕೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿಕೊಂಡಿದ್ದಾರೆ. ಅಂದರೆ ಇದಕ್ಕಿಂತ ಮುಂಚೆ ತಾವು ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಂಡಿದ್ರೆ, ಅಂದರೆ ಇದು ಒಂದು ಕಳೆದ ಒಂದು 5-10 ವರ್ಷಗಳ ಹಿಂದಗಡೆಯಿಂದ 2005 ಇಸ್ವಿಯಲ್ಲಿ ತಾವು ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಂಡಿದ್ದೀನಿ. ಸೊ ಅವಾಗಿನ ರಾಜಕೀಯಕ್ಕೂ ಜೀವನಕ್ಕೂ ಈಗಿನ ರಾಜಕೀಯ ಜೀವನಕ್ಕೂ ಯಾವ ರೀತಿ ಇದೆ ಸರ್? ಯಾವ ರೀತಿ ವ್ಯತ್ಯಾಸ ಇದೆ? ವ್ಯತ್ಯಾಸ ಬದಲಿದೆ ರೀ. ಆಗಿನ ಇಂದಿರಾ ಆವಾಸ್ ಆಶ್ರಯ ಮನೆಗಳದ್ದು ಟಾರ್ಗೆಟ ಬೇರೆ, ಇವತ್ತು 2010-15 ಟಾರ್ಗೆಟ ಬೇರೆ, ಈಗ ಬಸವ ವಸತಿ ಟಾರ್ಗೆಟ ಬೇರೆ. ಎಲ್ಲ ಅದರ್ ಟೈಪ್ ಗ್ರಾಮ ಪಂಚಾಯತಿ ಯೋಜನೆಗಳು ಎಲ್ಲ ಆಗಿನ 2005-10 ಇದ್ದಿದ್ದು, 10-15 ಇದ್ದಿದ್ದು, 15 ಈಗ ಸ್ಟಾರ್ಟ್ ಆಗಿದ್ದು, ಎಲ್ಲ ವ್ಯತ್ಯಾಸ ಇದೆ. ವರ್ಷ ವರ್ಷಕ್ಕೂ ಕಾನೂನು ದೃಷ್ಟಿಯೊಳಗೆ ಚೇಂಜ್ ಆಗ್ಕೊಂತ ಬಂದಿದ್ದು. ಸರ್, ಅದೇ ರೀತಿ ಇದಕ್ಕಿಂತ ಮುಂಚೆ ತಾವೊಂದು ಇದರಲ್ಲಿ ಕೆಲಸ, ಅಂದ್ರೆ ಮೀನ್ಸ್ ನಿಮ್ಮ ವೃತ್ತಿ ಆದ್ರೆ ಏನೋ ಸರ್, ನಿಮ್ಮ ಹುದ್ದೆ ಆದ್ರೂ ಯಾವ್ದು ತರ ಇದಕ್ಕೆ ರಾಜಕೀಯ ಅಥವಾ ಇದನ್ನ ಬಿಟ್ಟು ಬೇರೆ ಏನಾದ್ರು ಬಿಸ್ನೆಸ್ ಗಳನ್ನ ಮಾಡ್ತೀರಾ? ಎಲ್ಲ ಬಿಸ್ನೆಸ್ ಅದಾವು, ಅಗ್ರಿಕಲ್ಚರ್ ಇದ್ರೆ ಅವಳಕ್ ಬಿಸ್ನೆಸ್ ನೊಳಗೆ ಈಗ ಕಡಿಮೆ ಅಂದ್ರೆ ಒಂದು 20-25 ವರ್ಷ ಇದು ರಾಜಕೀಯ ಒಳಗಿದ್ದು ನಾವು. ಈಗ ಒಂದು ಕಡಿಮೆ ಅಂದ್ರೆ ಒಂದು 20-25 ವರ್ಷ ಆಯ್ತು. ಸೊ ಅಂದ್ರೆ ಈಗ ರಾಜಕೀಯಕ್ಕೆ ಬಂದು 25 ವರ್ಷಗಳ ಹಿಂದೆ ತಾವು ಏನು ಯಾವುದೇ ಅಂದ್ರೆ ಇದೇ ರಾಜಕೀಯದಲ್ಲೇ ಒಂದು ತಮ್ಮ ಒಂದು ಜೀವನ ಸಾಗಿಸ್ತಾ ಇದ್ರ ಅಥವಾ ಬೇರೆ ಏನು ನಿಮ್ದು ಏನಾದ್ರು ಬಿಸ್ನೆಸ್ ಅಲ್ಲಿ ಇದೆ? ಬಿಸ್ನೆಸ್ ಅಗ್ರಿಕಲ್ಚರಲ್ಲು ಮತ್ತು ಈ ರಾಜಕೀಯ ಒಳಗಿದ್ದಾಗ ಒಂದು 2005-10 ಪಂಚಾಯತಿ ಪಿರಿಯಡ್ ಮುಗಿಸಿದ್ವಿ. ಅದನ್ನ ಇಟ್ಕೊಂಡು ನಮ್ಮ ಬಿಸ್ನೆಸ್ನಾಗ ಇರ್ತೇವ್ರಿ ನಾವು. ಅದ ಇಂಪಾರ್ಟೆಂಟ್ ಅಂತಲ್ಲ, ಆದ್ರೆ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಅವ್ರಿಗೆ ನಾವು ಒಳ್ಳೇದು ಮಾಡ್ಬೇಕನ್ನೋ ಅಭಿಪ್ರಾಯ, ನಮ್ಮಿಂದ ಒಳ್ಳೇದಾಗ್ತೈತೆ ಅನ್ನೋದಕ್ಕೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಯಾರ. ನಾವು ಇನ್ನೂ 5 ಇನ್ನು ಮುಂದಾದರೂ ಒಳ್ಳೆಯ ಅವರಿಗೆ ಆಡಳಿತ ಕೊಡ್ಬೇಕನ್ನೋ ಅಭಿಪ್ರಾಯದಾಗ ಇದನ್ನು ಯೋಜನೆಗಳನ್ನು ಅಭಿವೃದ್ಧಿಗೊಳಿಸಿ ಅವನ್ನೆಲ್ಲ ಫಲಾನುಭವಿಗೆ ಒಳ್ಳೇದು ಮಾಡಿಕೊಡ್ಬೇಕಂತ ಆಯ್ಕೆ ಆಗಿ. ಸರ್, ಅದೇ ರೀತಿ ಈಗ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಬಂದಿದ್ದೀರಿ ಆಲ್ರೆಡಿ, ನಿಮ್ಮದು ಒಂದು 15-25 ವರ್ಷಗಳ ಹಿಂದೆ, ಸಾರಿ 25 ವರ್ಷಗಳ ಹಿಂದೆ ತಾವು ಒಂದು ರಾಜಕೀಯ ಬಗ್ಗೆ ಒಂದು ಒಡನಾಟ ಇದೆ. ಸರ್, ಈಗ ತಾವು ಒಂದು ನಿಮ್ಮ ತಮ್ಮ ಮನೆಯಲ್ಲಿ ಅಂದರೆ ಇದಕ್ಕಿಂತ ಮುಂಚೆ ಒಂದು ಯಾರಾದರೂ ಒಂದು ರಾಜಕೀಯ ಕುಟುಂಬದವರ ತಮ್ಮ ಮನೆಯಲ್ಲಿ ಅಥವಾ ಅಧಿಕಾರವನ್ನು ಇದಕ್ಕಿಂತ ಮುಂಚೆ ಒಂದು ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ರ ಅಂತ ಯಾವ ರೀತಿ? ಇಲ್ಲ, ಇದಕ್ಕಿಂತ ಮುಂಚೆ ಯಾರೂ ಅಧಿಕಾರ ಸ್ವೀಕರಿಸಿಕೊಂಡಿಲ್ಲ. ನಿಮ್ದು ಇದರ ಮೇಲೆ? ಹ್ಞೂ ರೀ.
ಅಂದ್ರೆ ತುಂಬ ಮನೆ ಇದೆ, ತಾವೇ ಅಂದ್ರೆ ಒಂದು 25 ವರ್ಷಗಳಿಂದ ತಾವೇ ಒಂದು ರಾಜಕೀಯದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೀರಾ, ಅದಕ್ಕೆ ನಮ್ಮ ರಾಜಕೀಯದಲ್ಲಿ ಒಂದು 20 ವರ್ಷದಿಂದ ನಾವು ಒಂದು ಪಕ್ಷದ ವತಿಯಿಂದ ಕೆಲಸ ಮಾಡುತ್ತಾ ಅದರ ಕಾರ್ಯಕರ್ತರಾಗಿ ಸೇವಾ ಮಾಡುತ್ತಾ ಬಿಜೆಪಿ ಒಳಗೆ ಅಲ್ಲಿಂದ ನಮ್ಮ ಚಿಕ್ಕನಗೌಡ ಸಾಹೇಬರಿದ್ದರು, ಅವ್ರ ಹಿಂಬಾಲ್ ಕಾರ್ಯಕರ್ತರಾಗಿ 5 ವರ್ಷ ನಾವು ಸೇವೆ ಸಲ್ಲಿಸೇವಿ. ಆ ಒಳಕು ಮತ್ತೆ ಇಲ್ಲಿ ನಮ್ಮ ತಾಲೂಕಾ ಇವರು ಸಿ ಎಂ ನಿಂಬೋಣವ್ರು ಅಂತದಾರ, ಅವ್ರದ್ದು ಅವರು ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ಕೊಂತ ಬಂದ್ವಿ. ಬಿಜೆಪಿ ಗೌರ್ಮೆಂಟ್ ಬಂತು, ಬಂದಾಗ ನನಗೂ ತಾಲೂಕು ಪಂಚಾಯತಿ ಗೌರ್ಮೆಂಟ್ ನಾಮಿನೇಟ್ ಮಾಡಿದ್ರು. 2005-10 ತಾಲೂಕು ಪಂಚಾಯತಿ ಒಳಗೆ ಗೌರ್ಮೆಂಟ್ ನಾಮಿನೇಟ್ ಆಗಿ ಅಲ್ಲಿ ಮೆಂಬರ್ ಆಗಿ ಸೇವೆ ಸಲ್ಲಿಸಿವಿ. ಸರ್, ಅದೇ ರೀತಿ ತಾವೊಂದು ಈಗ ತಮ್ಮ ರಾಜಕೀಯಕ್ಕೆ ಬರಾಕ ಒಬ್ಬರು ಗುರುಗಳು, ಒಬ್ರು ಸ್ಫೂರ್ತಿ ಅಥವಾ ಒಬ್ಬ ಇವರೇ ಹೌದು ಒಬ್ರು ಮಾದರಿ ಅಂತ ಏನಾದ್ರು ಯಾರಾದ್ರೂ ಒಬ್ರು ಇದಾರೆ ಸರ್? ಅದಾರ್ರಿ, ಇವರೇ ಬಿಜೆಪಿ ಅವರು ಕೆಲವಷ್ಟು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು, ಚಿಕ್ಕನಗೌಡರು, ನಿಂಬಣ್ಣವರು, ಇವರಲ್ಲೇ ನಾವು ಒಡನಾಟ ಇಟ್ಟು ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿ ಜನರಿಗೆ ಒಳ್ಳೇದು ಮಾಡಿ ಆ ಒಳಕ ಇಲೆಕ್ಷನ್ ಬಂದಾಗ ಇನ್ನೂ ಒಳ್ಳೇದಾಗತ್ತೆ ಅಂತೇಳಿ ಇಲೆಕ್ಷನ್ ನಿಂತಾಗ ಜನ ಆಶೀರ್ವಾದ ಮಾಡ್ಯಾರ, ಆ ಕಾರಣದಿಂದ ನಾವು ಆಯ್ಕೆ ಆಗೇವಿ. ಇಷ್ಟೇ ಅಂದ್ರೆ ಅವರೇ ಸ್ಫೂರ್ತಿ, ಅವರೇ ಒಂದು ಮಾದರಿ ಅಂತ ಹೇಳ್ತೀರಾ ನಿಮ್ಮ ಸೇರಿಸ್ಕೊಂಡು ಸೇರಿ ಹೇಳಿದ್ರಲ್ಲ ಸರ್, ಅದೇ ರೀತಿ ತಮ್ಮನ್ನ ತಾವು ಒಂದು ಪಕ್ಷ ಅಂತ ಏನಾದ್ರೂ ಗುರುತಿಸ್ಕೊಂಡಿದ್ರೆ ಈ ಚುನಾವಣೆಯಲ್ಲಿ? ಇಲ್ಲ, ಈ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ನಾವು ಏನಿಲ್ಲ, ಇದು ಸಾರ್ವತ್ರಿಕ ಚುನಾವಣೆ, ಸಾರ್ವತ್ರಿಕವಾಗಿ ಚುನಾವಣೆ ಮಾಡಿವಿ. ಸರ್, ಅದೇ ರೀತಿ ತಾವು ಒಂದು ಇನ್ನು ತಮ್ಮ ಹತ್ರ 5 ವರ್ಷಗಳ ಅಧಿಕಾರ ಇರ್ತೈತಿ. ಸೊ ಏನು ಒಂದು ಈಗ ಅಧಿಕಾರದ ಒಂದು ಬಂದು ತಮ್ಮ ಕೆಲಸಗಳು ಸ್ಟಾರ್ಟ್ ಆಗಿ ನಿಯರ್ ಬೈ ಆಯ್ತು. ಸೊ ಇನ್ನೂ ನಿಮ್ಮ ಹತ್ರ 5 ವರ್ಷಗಳ ಕಾಲ ಇರ್ತೈತಿ. ಸೊ ಏನೆಲ್ಲ ನಿಮ್ಮ ದುಮ್ಮಾಳ ಗ್ರಾಮಕ್ಕೆ, ನಿಮ್ಮ ವಾರ್ಡಿಗೆ ಎಲ್ಲ ನೀವು ಇದ್ದರೆ ಆಲ್ರೆಡಿ ನೀವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ಕೊಂಡಿದ್ರಿ, ಸೊ ಏನೇನು ಮಾಡ್ಬೇಕು ಅನ್ಕೊಂಡಿದ್ರಿ ನಿಮ್ಮ ದುಮ್ಮಾಳ ಗ್ರಾಮಕ್ಕೆ ಕೆಲವು ಸೌಲಭ್ಯಗಳನ್ನ? ದುಮ್ಮಾಳ ಗ್ರಾಮದಲ್ಲಿ ಫಸ್ಟ್ ಶಿಕ್ಷಣ ಬಗ್ಗೆ ನಾವು ಒತ್ತು ಕೊಡ್ಬೇಕನ್ನೋ ಅಭಿಪ್ರಾಯ ನಮ್ಮಲ್ಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಇವು ಗಟಾರ ಅಥವಾ ಅಂಗನವಾಡಿ ಕಟ್ಟಡ, ಅಲ್ಲಿ ಸ್ಮಶಾನ ರೋಡು, ಅದು ಲೈಟಿಂಗು, ಇವಾಗ ಇನ್ನಿತರೆ ಯೋಜನೆಗಳು ಹಲವಾರದವ್ರಿ. ಅದರಿಂದ ಸುವರ್ಣ ಗ್ರಾಮೋದಯ ಸ್ಕೀಮ್ ಇದೆ ನಮ್ಮಲ್ಲಿ, ಅರ್ಧ ಆಗಿದೆ ಅದು, ಎಲ್ಲ ಕಾಂಕ್ರೀಟ್ ರೋಡು, ಅದ್ರಾಗ ಒಂದು ಲೈಬ್ರರಿ, ಈ ಟೈಪ್ ನಾವು ಕಾರ್ಯರೂಪಕ್ಕೆ ತಗೊಂತಿದ್ದೇವ್ರಿ. ಇನ್ನು ಮೇಲಿಂದ ಅದರಲ್ಲಿ ಹೆಚ್ಚು ಒತ್ತನ್ನು ಯಾವುದಕ್ಕೆ ನೀಡ್ತೀರಾ ಸರ್? ಹೆಚ್ಚು ಒತ್ತನ್ನು ಶಿಕ್ಷಣ ಬಗ್ಗೆನ ಒತ್ತು ನೀಡ್ತೀವಿ. ನಮ್ಮಿಂದ ಪಂಚಾಯತಿಯಿಂದ ಏನು ಅಭಿವೃದ್ಧಿ ಕಾರ್ಯಗಳಾದಾಗ, ಈಗ ಇಲ್ಲಿ ಒಂದು MCS ಅಂದ್ರೆ ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಅಥವಾ ಪ್ರೌಢ ಶಾಲೆ ಅಥವಾ ಅಂಗನವಾಡಿಗಳು, 4 ಅಂಗನವಾಡಿಗಳಾದವು, ಅವರಿಗೆ ಪಂಚಾಯತಿಯಿಂದ ತಮ್ಮಲ್ಲಿ ಅನುದಾನ ಇದೆ ಗೌರ್ಮೆಂಟದ್ದಾದರೂ ಕೂಡ ನಮ್ಮಲ್ಲಿಂದ ಪಂಚಾಯತಿಯಿಂದ ಏನು ಅಭಿವೃದ್ಧಿ ಕಾಮಗಾರಿಗೆ ಏನರ ಹೆಚ್ಚಿನ ಒತ್ತು ಬೇಕಂದ್ರೆ ಅವ್ರಿಗೆ ಫಸ್ಟ್ ಒತ್ತು ಇದು ಒಂದು ಒತ್ತು ಕೊಡ್ಬೇಕನ್ನೋ ನಮ್ಮ ಅಭಿಪ್ರಾಯ ಇದೆ ರೀ. ಸರ್, ನೀವು ಒಂದು ಅಧ್ಯಕ್ಷರಾಗಿದ್ದೀರಿ ಈಗ. ಸೊ ನಿಮ್ಮ ಉಳಿದ ಒಂದು ಉಪಾಧ್ಯಕ್ಷರಿಗೆ, ಉಳಿದ ಒಂದು ಸದಸ್ಯರಿಗೆ, ಅವ್ರಿಗೇನಾದರೂ ಒಂದು ಸಲಹೆಯನ್ನು ಅಥವಾ ಒಂದು ಸಂದೇಶವನ್ನು ನೀಡಬೇಕಾದ್ರೆ ಏನಂತ ನೀಡ್ತೀರಾ ಸರ್ ಅವ್ರಿಗೆ? ಅವ್ರಿಗೂ ನಮ್ಮ ಹಾಗೇನ ಅವರು ಮುಂದುವರಿಲಿ, ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಒಟ್ಟಾರೆ ಎಲ್ಲ ಗ್ರಾಮದ ಅಭಿವೃದ್ಧಿ ಮಾಡ್ಬೇಕನ್ನೋದು ನಮ್ದೊಂದು ಅಷ್ಟರದ್ದು ಒಂದು ಹಿತಾಸಕ್ತಿ ಇದೆ ರೀ. ಸರ್, ಅದೇ ರೀತಿ ತಮ್ಮ ಊರಿನ ಪರವಾಗಿ, ತಮ್ಮ ಎಲ್ಲ ಸದಸ್ಯರ ಪರವಾಗಿ ತಮ್ಮ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು, ಒಂದು ಏನಾದರೂ ಒಂದು ಮನವಿಯನ್ನು ಇಡೋದಾದರೆ ಏನಂತ ಹೇಳ್ತೀರಾ ಸರ್? ಈಗ ನಮ್ಮಲ್ಲಿ ಮನವಿ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಇವಾಗ ನಮ್ಮ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಸಚಿವರು HK ಪಾಟೀಲ್ ಸಾಹೇಬರಿದ್ದಾರೆ, ಅವರಲ್ಲಿ ನಮ್ಮ ಸದಸ್ಯರನ್ನ ಅಥವಾ ಅಧ್ಯಕ್ಷರನ್ನ ಎಲ್ಲರನ್ನೂ ಊರು ಹಿರಿಯರನ್ನ ಕಟ್ಟಿಕೊಂಡು ಇವಾಗ ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಗ್ರಾಮ ಪಂಚಾಯತಿಗೆ ತೆಗೆದುಕೊಂಡು ಬಂದು ಅಭಿವೃದ್ಧಿ ಎಲ್ಲರೂ ಕೂಡಿ 10 ಮೆಂಬರ್ಸ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮದೊಂದು ಗುರಿ ಇದೆ ರೀ. ಸೊ ಅದೇ ಮನವಿ ಏನಾದರೂ ಆದರೆ ಅದೇ ಒಂದು ಹೆಚ್ಚಿನ ಅನುದಾನ ಒಂದು ಗ್ರಾಮೀಣ ಮಟ್ಟಕ್ಕೆ ಕೊಡಲಿ ಅನ್ನೋ ಒಂದು ಅದನ್ನೇ ಒಂದು ಮನವಿಯನ್ನು ಹೇಳ್ತೀರಾ ಸರ್? ಓಕೆ ಸರ್. ಸರ್ ಮಾತ್ರ ಇನ್ನೂ ಒಂದು ಕೇಳೋ ಪ್ರಶ್ನೆ ಏನಂದರೆ, ತಮ್ಮ ದುಮ್ಮಾಡಂಥ ಗ್ರಾಮ, ಸೊ ಇದು ಒಂದು ಹಿಂದುಳಿದಂಥ ಗ್ರಾಮ, ತಮಗೇನಾದರೂ ಅನಿಸುತ್ತಾ ಅಥವಾ ಇಲ್ವಾ? ಇಲ್ಲ, ನಮ್ಮ ಹಿಂದುಳಿದ ಗ್ರಾಮನೇ ರೀ. ಕಲಘಟಗಿ ತಾಲೂಕಿನಲ್ಲಿನ ತಾಲೂಕ ಹಿಂದುಳಿದ ಗ್ರಾಮ ಡಿಸ್ಟಿಕ್ನಾಗ. ಇದರಲ್ಲಿ ಅಭಿವೃದ್ಧಿ ಭಾಳ ಕಡಿಮೆ ಇದೆ. ಆಗ ಸಂಬಂಧಪಟ್ಟ ಶಾಸಕರು ಇದ್ದಾರೆ, ಅವರು ಹೆಚ್ಚಿನ ಒತ್ತು ಕೊಡ್ತಿದ್ದಾರೆ. ಅವ್ರನ್ನ ತೆಗೆದುಕೊಂಡು ಗಮನಕ್ಕೆ ಅವರಂತೇಳಿ ಭೇಟಿಯಾಗಿ ತಾವು ಶಾಸಕರು ಇದ್ದಿದ್ದಕ್ಕೆ ನಮ್ಮ ಪಂಚಾಯತಿಗೂ ತಮ್ಮ ಅನುದಾನದಾಗೂ ಹೆಚ್ಚಿನ ಆದ್ಯತೆ ತಗೊಂಡು ನಾವು ಇದನ್ನ ಅಷ್ಟು ಕೂಡಿ ಮೆಂಬರ್ ಅಭಿವೃದ್ಧಿ ಮಾಡ್ಬೇಕು ಗ್ರಾಮವನ್ನು ಅಂತೇಳಿ ನಾವು ಒಟ್ಟಾರೆ
ಒಂದು ಗುರಿ ಮಾಡ್ಕೊಂಡಿದ್ದೀವಿ ರೀ ಸರ್. ಅದೇ ರೀತಿ ತಮ್ಮದು ದುಮ್ಮಾಡ್ ಅಂತ ಗ್ರಾಮ, ಹಿಂದುಳಿದಂಥ ಗ್ರಾಮ ಅಂತ ಆಲ್ರೆಡಿ ಹೇಳಿದ್ರಿ ನೀವು, ಒಂದು ಕಲಗಡಿ ತಾಲೂಕು ಆಲ್ರೆಡಿ ಹಿಂದುಳಿದಂಥ ಗ್ರಾಮ ತಾಲೂಕು, ಬಟ್ ಅದರಲ್ಲಿ ನಿಮ್ಮದು ಒಂದು ದುಮ್ಮಾಡ್ ಗ್ರಾಮ. ಸೊ ನಿಮ್ಮ ದುಮ್ಮಾಡ್ ಗ್ರಾಮ ಅಂದ ಹಿಂದುಳಿದಂಥ, ಯಾವ ಕಾರಣಕ್ಕೋಸ್ಕರ ನಿಮ್ಮ ದುಮ್ಮಾಡ್ ಗ್ರಾಮ ಹಿಂದುಳಿದಂಥ ಗ್ರಾಮ ಅಂತ ಹೇಳ್ತೀರಾ ಸರ್ ನೀವು? ಇಲ್ಲ, ಹಿಂದುಳಿದ ಗ್ರಾಮ ಅಭಿವೃದ್ಧಿ ಪಥದಲ್ಲಿ ಹಿಂದುಳಿದ ಗ್ರಾಮ. ಇವಾಗ ಇಲ್ಲಿ ಕಲಗಡಿಗೆ ತಾಲೂಕು ಪೈಕಿ ಸಬ್ ಆಫೀಸ್ಗಳೆಲ್ಲ ಹುಬ್ಳಿ ಮಟ್ಟದಾಗ ಐತ್ರಿ. ಇದು ನಮ್ಮ ಊರು ಸೆಂಟ್ರಲ್ ಪ್ಲೇಸ್ ಊರು ಧಾರವಾಡ ಹುಬ್ಳಿ ಕಲಗಟ್ಟಿಗೆ. ಅದರಲ್ಲಿ ಎಲ್ಲ ಸಬ್ ಆಫೀಸ್ಗಳು ಈ ದುಮ್ಮಾಡದಲ್ಲಿ ಇದಾವ. ಅದಕ್ಕಾಗಿ ಸ್ವಲ್ಪ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಶಾಸಕರು ಅಥವಾ ಸಂಬಂಧಪಟ್ಟ ಸಚಿವರು ಸ್ವಲ್ಪ ಅನುದಾನ ಎಲ್ಲ ಮೆಂಬರ್ಸ್ ತೊಗೊಂಬಂದು ಅಭಿವೃದ್ಧಿ ಮಾಡಿದ್ರೆ ಇದು ಒಂದು ತಾಲೂಕು ಮಟ್ಟದ ಕಲಗಟ್ಟಿಗೆ ಹಂಗೆ ಅಭಿವೃದ್ಧಿ ಆಗಲಿ ಅನ್ನೋ ಅಭಿಪ್ರಾಯ ನಮ್ಮಲ್ಲಿದೆ ರೀ. ಧನ್ಯವಾದಗಳು ಸರ್, ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ, ತಾವು ತಮ್ಮ ಮೇಡಮ್ ಅವ್ರ ಪರವಾಗಿ ಆಲ್ರೆಡಿ ಮಾತಾಡಿದ್ದೀರಿ. ಸೊ ನಮ್ಮ ಇಬ್ಬರಿಗೂ ಒಂದು ಒಂದು ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಒಂದು ಶುಭವನ್ನು ಹಾರೈಸಿವಿ. ತಾವು ಇನ್ನೂ ಒಂದು ನಿಮ್ಮ ರಾಜಕೀಯ ಜೀವನದಲ್ಲಿ ಒಂದು ಹೆಚ್ಚಿನ ಒಂದು ಏಳಿಗೆಯನ್ನು ಕಾಣಲಿ, ಅದೇ ರೀತಿ ತಾವು ಏನು ತಮ್ಮ ದಮ್ಮಾಳ ಗ್ರಾಮಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಡ್ಬೇಕು ಅನ್ಕೊಂಡಿದ್ರೆ ಆ ಎಲ್ಲ ಸೌಲಭ್ಯಗಳನ್ನ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಗ್ರಾಮೀಣ ಟಿವಿಯಿಂದ ಮತ್ತೊಮ್ಮೆ ತಮ್ಮ ಒಂದು ಶುಭವನ್ನು ಹಾರೈಸ್ತೀವಿ. ಅದೇ ರೀತಿ ತಾವು ಈಗ ಒಂದು ರಾಜಕೀಯದಲ್ಲಿ ಚುನಾಯಿತರಾಗಿದ್ದೀರಾ. ಸೊ ನಿಮ್ಮ ಒಂದು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿದ್ರೆ ಅದಕ್ಕೂ ನಾವು ಮತ್ತೊಮ್ಮೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್ ತಮಗೆ. ಟು ಗ್ರಾಮೀಣ ಟಿವಿ ಕ್ಯಾಮರಾಮ್ಯಾನ್ ಸಂತೋಷ್ ಜೊತೆ ವಿಕಾಸ್. ವೀಕ್ಷಕರೇ, ಅದೇ ರೀತಿ ಬೆಟ್ತೂರು ಸರ್ ಅವ್ರ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಈ ಊರಿನ ಹಿರಿಯರಾದಂಥವ್ರು ಮಾತಾಡ್ತಾರೆ. ಮಾತಾಡೋಣ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ರೀ? ಅರವಿಂದ ಬಸವಂತಪ್ಪ ನವಲೂರು. ತಾವೇನು ಮಾಡ್ಕೊಂಡಿದ್ದೀರಿ? ನಾವು ಸೇತಿಗೆ ಮಾಡ್ತೀವಿ ರೀ. ಬಿಡ್ದೂರು ಸರ್ ಬಗ್ಗೆ ಒಂದೆರಡು ಮಾತುಗಳು ರೀ. ಅವ್ರೇ ಒಳ್ಳೆ ಮನುಷ್ಯ ರೀ. ಈಗ 15 ವರ್ಷದಿಂದನೂ ಅವರು ಊರ ಸೇವೆ ಮಾಡ್ಕೊಂತ ಬಂದಿದ್ದಾರೆ. ಆದರೂ ಈಗಾದ್ರೂ ಊರು 4 ಮಂದಿಗೆ ಅವರು ಒಳ್ಳೇದು ಮಾಡ್ಕೊಂತ ಬಂದಾರೆ. ಹಿಂದಾದ್ರೂ ಒಂದು ಪೀಡೆ ಮುಗಿಸ್ಯಾರ. ಈಗ ಅವರು ಮುಗಿಸ್ಯಾರ, ಮತ್ತೆ ಈಗ ಅದೇ ಪ್ರಕಾರ ಜನಕ್ಕೆ ಒಳ್ಳೆಯದಾರ ಅಂತೇಳಿ ಮತ್ತೆ ಈ ಸರಿಯೂ ಅವ್ರನ್ನ ಆರಿಸ್ಕೊಂಬಂದಾರೆ ಊರ ಜನ. ಸರ್, ಅದೇ ರೀತಿ ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೀರಿ. ಸೊ ಅವರೆಲ್ಲ ಕೆಲಸಗಳನ್ನ ಮಾಡಬಲ್ರ ಅಂತ ಒಂದು ನಂಬಿಕೆ ತಮ್ಮ ಹತ್ರ ಇದೆಯಾ ಸರ್? ಐತಿ ರೀ, ನಮಗಷ್ಟೇ ಊರ ಜನಕ್ಕೆಲ್ಲ ಐತಿ ರೀ, ನಮ್ಮ ಒಬ್ಬರಿಗೆ ಅಲ್ರಿ. ಊರು ಒಳ್ಳೆ ಮಾಡ್ತಾರಂತೇಳಿ ಊರ ಜನ ಅವ್ರನ್ನ ಆರಿಸ್ಕೊಂಬಂದಾರೆ. ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾರಂತೆ ಊರಿಂದ ಹಾರಿಸ್ ತಂದಿದ್ದೀರಿ ಅವ್ರಿಗೆ. ಸೊ ಅವ್ರಿಗೆ ಒಂದು ಶುಭವನ್ನು ಹಾರೈಸೋದಾದರೆ ಏನಂತ ಶುಭವನ್ನು ಹಾರೈಸ್ತಾರೆ ಸರ್ ಅವ್ರಿಗೆ? ನಮಗೀಗ ಒಳ್ಳೆ ವ್ಯಕ್ತಿ ರೀ, ಊರ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಮತ್ತು ಇವರು ಊರು ಸುಧಾರಣೆ ಮಾತ್ರ ಅನ್ನೋದು ನಾವು ಸಂದರ್ಭ ಇಟ್ಕೊಂಡನ ಅವರಿಗೆ ನಾವು ಒಳ್ಳೆಯದನ್ನು ಹಾರೈಸ್ತೇವೆ ರೀ. ಸರ್, ಅದೇ ರೀತಿ ನಿಮ್ಮ ಊರಿನ ಪರವಾಗಿ ತಮ್ಮ ಪರವಾಗಿ ಅಧ್ಯಕ್ಷರ ಹತ್ರ ಅದೇ ರೀತಿ ಒಂದು ಸರ್ಕಾರದ ಹತ್ರ ಏನಾದರೂ ಒಂದು ಮನವಿಯನ್ನು ಇಡೋದಾದರೆ ಏನಂತ ಮನವಿಯನ್ನು ಇಡ್ತೀರಿ? ಯಾವ ಸಮಸ್ಯೆಗಳನ್ನ ಹೇಳಿ ಮನವಿಯನ್ನು ಇಡ್ತೀರಾ? ನಾವು ಊರನ್ನರೆ ಎಲ್ಲ ಮೆಂಬರ್ಗಳು ಎಲ್ಲರೂ ಕೂಡ್ಕೊಂಡು ಮಾತಾಡಿಕೊಂಡು ಏನು ಸಮಸ್ಯೆ ಅದ ಅವನ್ನು ನೋಡಿಕೊಂಡು ಎಲ್ಲ ಚರ್ಚೆ ಮಾಡಿ ಮನವಿ ಸಲ್ಲಿಸೋದು ರೀ. ಸರ್, ಅಂದರೆ ಈ ಸಂದರ್ಭದಲ್ಲಿ ತಮ್ಮ ಅಂದರೆ ಒಂದು ಅಧ್ಯಕ್ಷರಲ್ಲಿದ್ದಂಥ ಒಂದು ಏನಾದರೂ ಒಂದು ಮನವಿ, ಒಂದು ಏನಾದರೂ ಸಮಸ್ಯೆ ಏನಿದ್ರೆ ಅದನ್ನು ಈ ಸಂದರ್ಭದಲ್ಲಿ ಇಡ್ಬೋದು ಸರ್ ನೀವು ನಮ್ಮ ಗ್ರಾಮೀಣ ಟಿವಿ ಮೂಲಕ. ಅಂದರೆ ಒಂದು ಸರ್ಕಾರಕ್ಕೂ ಮುಟ್ಟುವಂಥ ಇದನ್ನಿರುತ್ತೆ, ಅದಕ್ಕೆ ಕೇಳಿದೆ. ಆಯ್ತು ರೀ, ಈಗ ಒಬ್ಬರು ಹೇಳೋದಕ್ಕನ ಈಗ 4 ಮಂದಿ ಏನು ಈ ಸಮಸ್ಯೆ ಇದ್ದಿದ್ದು 4 ಮಂದಿ ಚರ್ಚೆ ಮಾಡಿ ಮನವಿ ಸಲ್ಲಿಸ್ಬೇಕಲ್ರಿ. ಒಬ್ಬರೇ ಮಾಡೋದಕ್ಕೆ 4 ಮಂದಿಗೆ ಸಮಸ್ಯೆ ಆಗತ್ತೆ ರೀ. ಈಗ 4 ಮಂದಿ ಕೂಡಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ರೆ ಮನವಿ ಸಲ್ಲಿಸಕ್ಕೆ ಒಂದು ತೀರ್ಮಾನ ಆಗತ್ತೆ ರೀ. ಧನ್ಯವಾದಗಳು ಸರ್. ತಾವು ಅದೇ ರೀತಿ ತಮ್ಮಲ್ಲಿಂದ ಒಂದು ಏನಾದರೂ ನಿಮ್ಮ ಈ ಅಧ್ಯಕ್ಷರಿಗೂ ಒಂದು ಉಪಾಧ್ಯಕ್ಷರಿಗೂ ಉಳಿದೆಲ್ಲ ಸದಸ್ಯರಿಗೆ ಸೊ ಏನಾದರೂ ಒಂದು ಸಂದೇಶವನ್ನು ನೀಡೋದಾದರೆ ಅದನ್ನಾದರೂ ಇಡೀ ಹೇಳ್ತೀರಾ ಏನೋ ಸಂದೇಶವನ್ನಾದರೂ? ಎಲ್ಲ 4 ಮಂದಿ ಕೂಡ ಹೇಳಿದ್ರು, ಒಬ್ಬರಿಗೆ ಹೇಳಿದ್ರೆ ಈಗ 4 ಜನ ಏನಂತಾರೆ ಎಲ್ಲರದು ಒಪ್ಪಿಗೆ ತಗೊಂಡು ಹೇಳ್ಬೇಕು. ನಾನು ಕೇಳ್ತಾ ಇರೋದು ಎಲ್ರಿಗೂ ಕೇಳ್ತಾ ಇದ್ದೀನಿ, ಎಲ್ರಿಗೂ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷರದಿಂದ ಸದಸ್ಯರವರೆಗೂ ಎಲ್ರಿಗೂ ಏನಾದ್ರು ಒಂದು ಸಂದೇಶವನ್ನಾದ್ರೆ, ಏನಪ್ಪ ಈ ತರ ಒಂದ್ ಒಳ್ಳೆ ಕೆಲಸ ಮಾಡ್ರಿಪ್ಪ ಅಂತ ಹೇಳೋದಾದ್ರೆ ಏನಂತ ಹೇಳ್ತಾರೆ? ಯಾವ ಹೇಳ್ತಾರೆ ಊರಿಗೆ ಏನ್ ಸಮಸ್ಯೆಗಳನ್ನ ಇರ್ತಾವಲ್ರಿ, ಅವನ್ನೆಲ್ಲರೂ ಕೂಡ ಆಯ್ಕೆ ಮಾಡಿ ಹೇಳೋದ್ರಿ ಅವ್ರಿಗೆ. ಧನ್ಯವಾದಗಳು ಸರ್. ತಾವು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಸಂತೋಷ್ ಜೊತೆ ವಿಕಾಸ್. ವೀಕ್ಷಕರೇ, ಅದೇ ರೀತಿ ಕಮಲವ್ವ ಮೇಡಮ್ ಅವ್ರ ಬಗ್ಗೆ, ಸಾರಿ ಕ್ಷಮಿಸಿ, ಸಂಕವ್ವ ಮೇಡಮ್ ಅವ್ರ ಬಗ್ಗೆ ಅಂದರೆ ಸಂಕಮ್ಮ ದನ್ಪಾಲ್ ಬಿಡ್ದೂರು ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಈ ಊರಿನ ಮಹಿಳೆಯರಾದಂಥವ್ರು ಮಾತಾಡ್ತಾರೆ. ಕಾರಣ ಮೇಡಮ್, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ರೀ? ಶಾರದಾ ಗಂಗಾಧರ್ ಬಳಿಗೇರ್ ರೀ. ಮೇಡಮ್, ತಾವೇನು ಮಾಡ್ಕೊಂಡಿದ್ದೀರಿ? ಮನೆ ಕೆಲಸ ರೀ, ಬಳೆ ವ್ಯಾಪಾರ ಮಾಡ್ತೇವೆ ರೀ. ಮೇಡಮ್, ನಿಮ್ಮ ಸಂಕವ್ವ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ರೀ. ಏನಿಲ್ರಿ, ಈ ಸಲ ಮತ್ತೆ ಮೊದಲೇಕ ನಮ್ಮ ತಮ್ಮಾರ ಆಗ್ಬೇಕ್ರಿ ಅವರು. ಮತ್ತೆಲ್ಲ ಹಿಂದೆಲ್ಲ ಕೆಲಸ ಚಲೋ ಮಾಡ್ಯಾರ ಎಲ್ಲ, ಈಗ ಅದೇ ರೀತಿಲೇನ ಮತ್ತು ಅವರು ಮಗಳದೂ ಎಲ್ಲ ಒಳ್ಳೆ ಮನುಷ್ಯರದ ಎಲ್ಲ ಕೆಲಸಗಳನ್ನ ಹೊಡೆದು ಹೋಗಿತಾರ ಅನ್ನೋದಕ್ಕೆ ನಾವು ಎಲ್ಲರೂ ಕೂಡಿ ಆರಿಸ್ತಾನೆ ರೀ.
ಅಂದ್ರೆ ನಿಮ್ಮ ಎಲ್ಲಾ ಕೆಲಸಗಳನ್ನ ನಿಮ್ದು ನಿಮ್ ಕರೆಗೆ ಹೋಗ್ಬಿಟ್ಟವ್ರು ನಿಮ್ಮ ಜನಸ್ಪಂದನ ಕೊಡ್ತಾರ ಅಂತ ನಿಮ್ಗೊಂದು ನಂಬಿಕೆ ಹೇಳಿದ್ರಿ? ನಂಬಿಕೆ ಐತ್ರಿ ನಮಗ. ಮೇಡಮ್, ಅದೇ ರೀತಿ ತಮ್ಮ ಪರವಾಗಿ ಅಂದ್ರೆ ತಮ್ಮ ಊರಿನ ಪರವಾಗಿ ಒಂದು ಅವ್ರ ಹತ್ರ ಒಂದು ಸಂದೇಶವನ್ನು ಇಡೋದಾದ್ರೆ ಯಾವ್ದಾದ್ರು ಮನವಿಯನ್ನ ಇಡೋದಾದ್ರೆ ಯಾವ್ದ ತರ ಇಡ್ತೀರಾ? ಶೌಚಾಲಯ ಒಂದು ಮಾಡಿಸ್ಕೊಡಿದ್ರಿ, ಬಾಲ್ವಾಡಿ ಸಾರಿಗಳು ಅಂತ ಶಿಕ್ಷಣದ ಬಗ್ಗೆ ವ್ಯವಸ್ಥಾ ತೋಲ್ ಅನ್ನೋದಕ್ಕೆ ಹೇಳ್ಕೊಡ್ತಾರೆ. ಸೊ ಅಂದ್ರೆ ಹೆಚ್ಚಿನ ಹೊತ್ತು ಒಂದು ಶಿಕ್ಷಣದ ಬಗ್ಗೆ, ಒಂದು ಶೌಚಾಲಯದ ಬಗ್ಗೆ, ಅಂದ್ರೆ ಸ್ವಚ್ಛತೆಗಳಲ್ಲಿ ಯಾರಿಗೆ ಒಂದು ಫಲಾನುಭವಿಗಳಿಗೆ ಶೌಚಾಲಯನ ನಿರ್ಮಿಸಿಕೊಡ್ರಿ ಅಂತ ಒಂದು ಒಂದು ಮನವಿಯನ್ನ ಇಡ್ತೀರಾ ಮೇಡಮ್? ಓಕೆ, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಓಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಸಂತೋಷ್ ಜೊತೆ ವಿಕಾಸ್.